ಕಾರ್ಯಕ್ರಮವನ್ನು ಉದ್ಘಾಟಿಸೋಣ. ಉದ್ಘಾಟನೆಯನ್ನು ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ ಅವರು ಮಾಡ್ತಾರೆ. ಉದ್ಘಾಟನೆಯನ್ನು ಈ ಸಮಾಗಮದ ವಿಶಿಷ್ಟತೆಯಾಗಿ ಈ ಒಂದು ಫಲಕದ ಮೇಲೆ ಇಷ್ಟು ಜನ ಗಣ್ಯರು ಅತಿಥಿಗಳು ವಿಶಿಷ್ಟವಾಗಿ ಸೇರಿರುವಂಥ ಈ ಸಮಾಗಮದ ಔಚಿತ್ಯ ಮತ್ತು ಸಾಂಕೇತಿಕತೆ ಇದು ಬಹಳಷ್ಟು ಚಿರಸ್ಥಾಯಿಯಾಗಿ ಉಳಿಬೇಕು ಅನ್ನುವ ಹಿನ್ನೆಲೆಯೊಳಗೆ ಆ್ಯಪಲ್ ಪೆರಿಯವರು ಫೇಮ್ ಆಫ್ ದ ವಾಲ್ ಇದು ಆಗಿ ನನ್ನ ಮನೆಯಲ್ಲಿ ಯಾವಾಗಲೂ ಉಳಿಲಿ ಅನ್ನುವ ದೃಷ್ಟಿಯೊಳಗೆ ಇವರೆಲ್ಲರೂ ತಮ್ಮ ರುಜುಗಳನ್ನು ಈ 30 ಅತಿಥಿಗಳು ತಮ್ಮ ರುಜುಗಳನ್ನು ರುಜುವಾತು ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸೋಣ. ಮೊದಲು ಸಾಂಕೇತಿಕವಾಗಿ ಪೂಜ್ಯರು ಮತ್ತು ಸೇಡಂ ಪಾಟೀಲರು ಇದನ್ನು ತಮ್ಮ ರುಜುಗಳನ್ನು ಹಾಕಿ ಇದನ್ನು ಉದ್ಘಾಟಿಸಬೇಕು. ಪ್ರತಿಯೊಬ್ಬರು ನಂತರ ತಮ್ಮ ಉಪನ್ಯಾಸ ತಮ್ಮ ಭಾಷಣದ ನಂತರ ಉಳಿದವರೆಲ್ಲರೂ ಅದನ್ನು ತಮ್ಮ ರುಜುಗಳನ್ನು ಅಲ್ಲಿ ಹಾಕಿ ಇದು ಒಂದು ಮೆಮರಿಯಾಗಿ ಆ್ಯಪಲ್ ಪರಿವರಲ್ಲಿ ಉಳಿಬೇಕು ಅನ್ನುವ ಆಶಯ ಇದೆ. ದಯಮಾಡಿ ಎಲ್ಲರೂ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಿಮಗೆಲ್ಲ ಗೊತ್ತಿದೆ, 30 ನನ್ನನ್ನು ಸಹಿಸಿಕೊಂಡಿರುವ ತಂದೆ ಸಮಾನರಾದ ಡಾಕ್ಟರ್ BF ದಂಡಿನವರಿದ್ದಾರೆ. ಅವರಿಗೆ ವಯಸ್ಸು 90. ಅವರ ಸಮಕಾಲೀನರು ಯಾರೂ ನಮ್ಮ ಜಿಲ್ಲೆಯಲ್ಲಿಲ್ಲ. ಆದರೆ ಕನಕದಾಸ ಶಿಕ್ಷಣ ಸಮಿತಿಯನ್ನು KLE ಸಂಸ್ಥೆಯಲ್ಲಿದ್ದ ತಮ್ಮ ಉನ್ನತ ಹುದ್ದೆಯನ್ನು ತೊರೆದು ಕೇವಲ ಹಿಂದುಳಿದ ಬಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಕಾರಣಕ್ಕೆ ವೃತ್ತಿಯಿಂದ ರಾಜೀನಾಮೆಯನ್ನು ಕೊಟ್ಟು ಇವತ್ತು ನಮ್ಮನ್ನೆಲ್ಲ ಸಾಕಿ ಸಲಹಿದರು. 2,00,000 ವಿದ್ಯಾರ್ಥಿಗಳು, 5,000 ಶಿಕ್ಷಕರು ಡಾಕ್ಟರ್ BF ದಂಡಿನವರ ಗರಡಿಯಲ್ಲಿ ಪಡಗಿದ್ದಾರೆ. ಭಾಳ ವಿಚಿತ್ರ ಏನಂದ್ರೆ ಅವರ ವಯೋಮಾನ ಸಹಜ ಸಂದರ್ಭದಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ತಾವು ಬಂದರೆ ಕಷ್ಟ ಆಗ್ತದೆ ಅಂದ್ವಿ. ಇಲ್ಲ, ಇದು ಭಾಳ ಅರ್ಥಪೂರ್ಣ ಕಾರ್ಯಕ್ರಮ, ನಾ ಬಂದೇ ತೀರ್ತೀನಿ ಅನ್ನುವಂಥ ಮಾತಿನಿಂದ ನಮ್ಮ ನೈತಿಕ ಬಲ ಹೆಚ್ಚಿಸಲು ಆಗಮಿಸಿರುವ ಡಾಕ್ಟರ್ BF ದಂಡಿನವರು ನಮ್ಮ ಬದುಕಿನ ಭಾಳ ದೊಡ್ಡ ಅವಿಭಾಜ್ಯ ಅಂಗ. ಭಾಳ ಸಲ ನಾನು, ಸರ್ ನಾನು VRS ತೊಗೊಳ್ತೀನಿ, ರಾಜೀನಾಮೆ ಕೊಟ್ಟು ಹೋಗ್ತೀನಿ, ನನಗೆ ಕೈ ಬಿಡ್ರಿ ಅಂದ್ರೆ ನಿನಗೆ ಅರ್ಥ ಆಗಂಗಿಲ್ಲ. ನಾನು ರಾಜೀನಾಮೆ ಕೊಟ್ಟಾಗಿನ ಸಂದರ್ಭ ಭಾಳ ಡಿಫ್ರೆಂಟ್ ಆಗಿತ್ತು, ನೀನು ರಾಜೀನಾಮೆ ಕೊಡುವಂಥ ಸಂದರ್ಭ ಸರಿಯಲ್ಲ, ನೀ ಹಿಂಗೆ ಹೆಂಗೆ ತಿಳಿತೈತೆ ಹಂಗೆ ನನ್ನ ಕೂಡ ಇರು, ನೀನು ನನ್ನ ಮಗನ ಸಮಾನ ಅನ್ನುವಂಥ ಪ್ರೀತಿಯನ್ನು ತೋರಿಸಿ ನನ್ನನ್ನು 30 ಭಾಳ ಮಂದಿ ಕೇಳ್ತಾರೆ, ದಂಡಿನ ಸರ್ ನಿನ್ನ ಹೆಂಗರ ಟಾಲರೇಟ್ ಮಾಡಿದ್ರು ಮರಾಯ ಅಂತ. ಅಂದರೆ ಆ ಥರದ ವಿಕ್ಷಿಪ್ತ ಮನಸ್ಥಿತಿಯ ನಮ್ಮನ್ನು ಸಾಕಿ ಸಲಹದ ತಂದೆ ಸಮಾನರಾದ ಡಾಕ್ಟರ್ BF ದಂಡಿನವರು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರ ಸಹೋದರಿಯ ನಿಧನದ ಸಂದರ್ಭದಲ್ಲಿಯೂ ಕೂಡ ಆ ದುಃಖವನ್ನು ಮರೆತು ಇವತ್ತು ನಾನಿಲ್ಲ, ನಿಮ್ಮ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸ್ತೀನಿ ಅಂತ ಭಾಗವಹಿಸಿದ್ದಾರೆ, ಅವರಿಗೆ ನಾನು 1,000,000 ನಮನಗಳನ್ನು ಸಲ್ತೇನೆ. ಆ ಹಿರಿಯ ಜೀವಿಗಳು ಇವತ್ತಿಗೂ ಆಶ್ಚರ್ಯದ ನೀವು ನಂಬದೇ ಇರ್ಬೋದು, ಅವರಿಗೆ ಬ್ಲಡ್ ಪ್ರೆಷರ್ ಇಲ್ಲ, ಶುಗರ್ ಇಲ್ಲ, ಕನ್ನಡಕ ಇಲ್ಲದೆ ಓದ್ತಾರೆ, ಯಾವುದೇ ಮಾತುಗಳನ್ನು ಪರಾಮರ್ಶೆ ಇಲ್ಲದೆ ಸ್ವೀಕಾರ ಮಾಡೋದಿಲ್ಲ. ಅಂಥ ಒಂದು ಅದ್ಭುತ ಸಹನಶೀಲ ಪ್ರತಿಭಾ ಸಂಪನ್ನ ಹಿಂದುಳಿದ ನಾಡಿಗೆ ಆದರ್ಶಪ್ರಾಯರಾದ ಡಾಕ್ಟರ್ BF ದಂಡಿನವರು ಕೂಡ ಈ ವಾಲ್ ಆಫ್ ಮೆಮೊರಿ ಅಂತ ಕರಿತೀವಿ. ನಾವು ಹೇಳಿದ್ವಿ ಜ್ಞಾನದ ಬಲದಿಂದ ಅಜ್ಞಾನದ ಕೇಳುವಂಥ ಜ್ಯೋತಿ ಹೆಚ್ಚ ಆ ಕಡೆ ಎತ್ತಿಟ್ಟುಬಿಡ್ತೀವಿ, ಆದರೆ ಕಾರ್ಯಕ್ರಮದಲ್ಲಿ ಇದ್ದವರೆಲ್ಲ ಸಹಿ ಹಾಕಿ ನನ್ನ ಮನೆ ಮೇಲೆ ಸದಾಕಾಲ ರಾರಾಜಿಸಲಿ ಅನ್ನೋ ಕಾರಣಕ್ಕೆ ವಾಲ್ ಆಫ್ ಮೆಮರಿ ಅನ್ನೋ ರೀತಿಯಲ್ಲಿ ಇವತ್ತು ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರು ತಮ್ಮ ಸಹಿ ಮೂಲಕ ನಮ್ಮೊಂದಿಗೆ ಸದಾಕಾಲ ಚಿರಸ್ಥಾಯಿಯಾಗಿ ಉಳಿತಾರೆ ಅನ್ನುವಂಥ ಮಾತುಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಲೆಂದೇ ಭಾಳ ದೂರದಿಂದ ಸುಮಾರು 8 ಪ್ರಯಾಣವನ್ನು ಮಾಡಿ ಇವತ್ತು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಗುಲ್ಬರ್ಗದಲ್ಲಿ ಭಾಗವಹಿಸಿ ಗದುಗಿಗೆ ಬಂದಿರುವಂಥ ಹಿರಿವ ಜೀವಿಗಳಾದ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ ಅವರು ನಮ್ಮನ್ನು ಉದ್ದೇಶಿಸಿ ಉದ್ಘಾಟನಾ ಪರ ಮಾತುಗಳನ್ನು ಆಡಬೇಕಂತವರಲ್ಲಿ ನಿವೇದನೆ ಮಾಡಿಕೊಳ್ತೀನಿ.